ದೇಶದಾದ್ಯಂತ ಇವತ್ತು ಹಿಂದಿ ದಿವಸ್ ಆಚರಣೆ ಮಾಡಬೇಕು ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಹಿಂದಿ ದಿವಸ್ ಆಚರಣೆಗೆ ಕೆಲವರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಒತ್ತಾಯವಾಗಿ ಹಿಂದಿ ಹೇರಿಕೆ ಯಾಕೆ ಅಂತ ಕೆಲವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಭಾಷೆ ಬೇಕು, ಅದು ಕಮ್ಯುನಿಕೇಶನ್ ಪರ್ಪಸ್ ಬೇಕು, ಹೌದು. ಅಭಿಮಾನ ಇರೋರು ಮಾಡ್ಕೊಳ್ತಾರೆ. ಕನ್ನಡ ಅಂದ್ರೆ ನಮಗೆ ಪ್ರಾದೇಶಿಕ ಭಾಷೆ, ನಮ್ಮ ಮಾತೃಭಾಷೆ. ಅದರ ಮೇಲೆ ನಮಗೆ ವಿಪರೀತವಾದಂತ ಅಭಿಮಾನ ಇದೆ, ಇರಲೇಬೇಕು ಕೂಡ. ಆದ್ರೆ ಹಿಂದಿ ನಮಗೆ ಬೇಕು ಬೇಡ ಅಂತ ಹೇಳಲ್ಲ, ಏನಕ್ಕೆ ನಾವು ಕಲಿಬೇಕು ಹಿಂದಿನ? ಕಮ್ಯುನಿಕೇಷನ್ ಪರ್ಪಸ್. ಆದ್ರೆ ಇವರು ಒತ್ತಾಯ ಪೂರ್ವಕವಾಗಿ ಹೇರಿಕೆ ಮಾಡುತ್ತಿರೋದ್ರಿಂದ ಪರವಿರೋಧ ಚರ್ಚೆಗಳು ನಡೆಯತಾ ಇದೆ. ಇನ್ನು ಹಿಂದಿ ದಿವಸ ಬಗ್ಗೆ ಅಮಿತ್ ಶಾ ಮಾತನಾಡಿದ್ದಾರೆ. ಹಿಂದಿ ಭಾಷೆ ದೇಶವನ್ನ ಒಗ್ಗೂಡಿಸುತ್ತೆ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಪ್ರಧಾನಿ ವಿದೇಶಕ್ಕೆ ಹೋದರೂ ಕೂಡ ಹಿಂದಿ ಭಾಷೆಯಲ್ಲೇ ಮಾತನಾಡೋದು, ಹಿಂದಿ ಭಾಷೆ ಬಗ್ಗೆ ಅಮಿತ್ ಶಾ ಮಾತುಗಳಿದು. ಇನ್ನು ಹಿಂದಿ ವಿರೋಧಿ ರಾಜ್ಯಗಳಿಗೆ ಸಂದೇಶವನ್ನು ಈ ಮುಖಾಂತರ ರವಾನೆ ಮಾಡಿದ್ದಾರೆ. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್. ದೇಶದಾದ್ಯಂತ ಇವತ್ತು ಹಿಂದಿ ದಿವಸ್ ಆಚರಣೆಗೆ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಈ ಮಧ್ಯದಲ್ಲಿ ಅಮಿತ್ ಶಾ ಅವರು ಮಾತಾಡಿರೋದು ಹಿಂದಿ ಭಾಷೆ ಅಂದ್ರೆ ದೇಶವನ್ನ ಒಗ್ಗೂಡಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸಾಂಪಲ್ ಅವರು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದ್ರೂ ಕೂಡ ಹಿಂದಿಯಲ್ಲೇ ಅವರು ಮಾತನಾಡೋದು ಅಂತ. ಹಿಂದಿ ವಿರೋಧಿ ರಾಜ್ಯಗಳಿಗೆ ಎಸ್ಪೆಷಲಿ ಈ ಸೌತ್ ಅವರು ಹಿಂದಿಯನ್ನ ಬರೀ ಕಮ್ಯುನಿಕೇಶನ್ ಪರ್ಪಸ್ ಗೆ ಮಾತ್ರ ಯೂಸ್ ಮಾಡ್ತಾರೆ. ಮತ್ತೆ ಬ್ಯಾಂಕ್ ಗಳಲ್ಲಿ ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ ಹಿಂದಿ ಹೇರಿಕೆಯನ್ನ ಸೌತ್ ಇಂಡಿಯಾದವರು ಅಪೋಸ್ ಮಾಡ್ಕೊಂಡು ಬಂದಿದ್ದಾರೆ. ಎಸ್ಪೆಷಲಿ ಕರ್ನಾಟಕ ಇರಬಹುದು, ತಮಿಳುನಾಡು ಇರಬಹುದು, ಆಂಧ್ರ ಇರಬಹುದು, ಈ ತರದ ರಾಜ್ಯಗಳಲ್ಲಿ. ಹಾಗಾಗಿ ಈ ಹಿಂದಿ ವಿರೋಧಿ ರಾಜ್ಯಗಳಿಗೆ ಒಂದು ಸಂದೇಶವನ್ನು ಈ ಮುಖಾಂತರ ಅಮಿತ್ ಶಾ ಅವರು ರವಾನೆ ಮಾಡಿದಂಗ ಕಾಣಿಸ್ತಾ ಇದೆ. ಈ ಕೇಂದ್ರದ ವಾದ ಏನು? ಹಿಂದಿ ಭಾರತದಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವಂತ ಭಾಷೆ, ಇಂಗ್ಲಿಷ್ನಂತೆ ಹಿಂದಿಯನ್ನು ಕೂಡ ಸಂಪರ್ಕ ಭಾಷೆ ಮಾಡಬೇಕು. ದೇಶದಲ್ಲಿ 12 ಕೋಟಿ ಜನಕ್ಕೆ ಹಿಂದಿ ಎರಡನೇ ಭಾಷೆಯಾಗಿದೆ. ಎಲ್ಲರೂ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಹೇರಿಕೆ ಮಾಡಕ್ ಹೊರಟಿದ್ಯಾ? ಹಾಗಾದ್ರೆ